ನೋಡಿ ಸರ್, ಈಗ ಎಕ್ಸಿಸ್ಟಿಂಗ್ ರೋಡ್ ಅದು, ಹೊಸ ರಸ್ತೆ ನಿರ್ಮಾಣ ಮಾಡುವಂಥದ್ದಕ್ಕೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರದ ಸಂಸ್ಥೆ. ಅದರ ಪ್ರಕಾರ 10 ಲೇನ್ ರಸ್ತೆ ನಿರ್ಮಾಣ ಮಾಡುವಂಥದ್ದಕ್ಕೆ ತಗಲುವಂಥ ವೆಚ್ಚ ಇಸ್ ಓನ್ಲಿ 32 ಕ್ರೋರ್. ಇವರು ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಇರುವಂತ ಲೆಂತು 118 ಕಿಲೋಮೀಟರ್ಸ್, 12,000 ಕೋಟಿ ಅಂದ್ರೆ ಒಂದು ಕಿಲೋಮೀಟರ್ಗೆ ಇವರಿಗೆ ವೆಚ್ಚ ಆಗಿರುವಂಥದ್ದು 100 ಕೋಟಿ, 100 ಕ್ರೋರ್ಸ್. ಸೊ ಡೆಫಿನೆಟ್ ಆಗಿ ಇದು ಹೇಗೆ ಅಬ್ನಾರ್ಮಲ್, ಇದು ಹೆಂಗೆ ಯಾವ ರೀತಿ ಇವ್ರಿಗೆ, ಆಮೇಲೆ ಎಲ್ಲ ಕಡೆಗೂ ಎಲಿವೇಟೆಡ್ ಮಾಡಿಲ್ಲ, ಎಕ್ಸಿಸ್ಟಿಂಗ್ ರೋಡ್ನೇ ವಿಸ್ತರಣೆ ಮಾಡಿ ಆ ಕಡೆ ಈ ಕಡೆ ಫೆನ್ಸಿಂಗ್ ಹಾಕ್ಯವ್ರೆ. ಅಷ್ಟೇ ಭೂಸ್ವಾಧೀನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ಫ್ರೀ ಆಗಿ ಕೊಟ್ಟಿರುವಂತ ಸಿದ್ದರಾಮಯ್ಯವರು ಇದ್ದಾಗಲೇ ಭೂಸ್ವಾಧೀನ, ಎಲೆಕ್ಟ್ರಿಸಿಟಿ, ಆಮೇಲೆ ಲೋಕಲ್ ಇಶ್ಯೂಸ್ ಎಲ್ಲ ಸಾಲ್ವ್ ಮಾಡಿ ಸಿದ್ದರಾಮಯ್ಯವರು ಮಾಲೀಕರು ಇದ್ದಾಗಲೇ ಕೊಟ್ಟಂತದ್ದು. ನಮ್ಮ ನಾವು ಕೊಟ್ಟಂತ ಪ್ರಾಜೆಕ್ಟ್ ಅದು, ನಾವು ಕೊಟ್ಟಂತ ಪ್ರಾಜೆಕ್ಟ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಯಾವ ಕಾರಣಕ್ಕೂ ನಾವು ಈ ಲೆವೆಲ್ ಅಲ್ಲಿ ಟೋಲ್ ನಿರ್ಮಾಣ ಮಾಡುವಂಥದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅವತ್ತಿಗೆ 65 ರೂಪಾಯಿ ಫಿಕ್ಸ್ ಆಗಿತ್ತು 2024ಕ್ಕೆ, 2014ರಲ್ಲಿ 65 ರೂಪಾಯಿ ಟೋಲ್, ಟೋಟಲ್ ಟೋಲ್ 118 ಕಿಲೋಮೀಟರ್ಸ್ಗೆ. ಇವರು ವರ್ಷಕ್ಕೆ 48% ಜಾಸ್ತಿ ಮಾಡ್ತೀವಿ ಅಂತ ಆದೇಶನೇ ಮಾಡಿದ್ದಾರೆ, ಆದೇಶದ ಕಾಪಿ ಕೊಟ್ಟಿದ್ದೀನಿ ನೋಡಿ, ದಯಮಾಡಿ ಮೇಲ್ಗಡೆ ಫಸ್ಟ್ ಪೇಜಲ್ಲಿ ನೋಡಿ, 48% ಹೈಕ್ ಅನ್ನುವಂಥದ್ದು. ಆಮೇಲೆ ತಿಂಗಳಾಗಿಲ್ಲ, ಮತ್ತೀಗ ಆಗಿ 22% ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈ 3 ತಿಂಗಳು ಆದ್ಮೇಲೆ ಮತ್ತಿದ್ದಾಗ ಅವನ್ನೇ ಕಂಟಿನ್ಯೂ ಮಾಡಿದ್ರು ಜಾಸ್ತಿ ಮಾಡ್ಬೋದು, 3 ತಿಂಗಳಿಗೆ ಜಾಸ್ತಿ ಮಾಡ್ಬೋದು ಅಂತ ಕಾಣಿಸುತ್ತೆ. ಒಂದು ಸಾರಿ ನೀವು ಒಂದು ಟೋಲ್ಗೆ ಕ್ರಾಸ್ ಮಾಡಿದ್ರೆ 200-250 ರೂಪಾಯಿ ಕೊಡಬೇಕಾಗಿರುವಂಥ ಪರಿಸ್ಥಿತಿ. ಸುಧಿತಾ ಅವರ ಚರ್ಮನ್ ಪ್ರಧಾನ ಸುಧಿತಾ ಅವರೇ, ಜನಗಳು ಇನ್ನೂ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ, ನನಗೆ ಅರ್ಥ ಆಗ್ತದೆ ಯಾಕೆ ಅನ್ನುವಂಥದ್ದು. ಪುಕ್ಕಟ್ಟೆ ಏನು ಕೊಟ್ಟಿಲ್ವಲ್ಲ, ಎಲ್ಲ ಪೂರ್ತಿ ನಾವು ಫ್ರೀ ಆಗಿ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರ ಕೊಟ್ಟಂಥದ್ದು ಕಾರ್ಯಕ್ರಮ ಅದು. ಆಮೇಲೆ ಅವನು ಯಾರು ಪ್ರತಾಪ್ ಸಿಂಗ್ ಅಂತ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ, ನಾನೇ ಅವನೇ ಎಲ್ಲ ಬುದ್ಧಿವಂತ ರೀತಿಯಲ್ಲಿ ಓಹೋ ಏನು ಹೇಳ್ತಾರೆ ಅವರು, ಸರ್ವಿಸ್ ರಸ್ತೆ, ಸರ್ವಿಸ್ ರಸ್ತೆ ಅಂದರೆ ಸರ್ವಿಸ್ ರಸ್ತೆ ಈ ಮೈಸೂರು ಟು ನಂಜನಗೂಡು, ನಂಜನಗೂಡು ಟು ಗುಡ್ಲುಪೇಟೆ ಒಂದು ರಸ್ತೆ ಮಾಡಿದ್ದೀವಿ, ಅದು ಸ್ಟ್ಯಾಷನ್ಲ ಇದೆ, ಆ ಸರ್ವಿಸ್ ರಸ್ತೆ ಮಾಡಿದಾರಾ ಕಾಂಗ್ರೆಸ್ನವರು, ಆ ರಸ್ತೆ ಮಾಡಿದಾಗ ಸರ್ವಿಸ್ ರಸ್ತೆ ಇದೆಯಾ ಅಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಸರ್ವಿಸ್ ರಸ್ತೆ ಅನ್ನುವಂಥದ್ದು ನೀವೆಲ್ಲಿ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಕೊಡದೇ ಇರುವಂಥ ಸಂದರ್ಭ ಸರ್ವಿಸ್ ರಸ್ತೆ ಬೇಕು. ಮೈಸೂರು ಟು ಗುಡ್ಲುಪೇಟೆ ರಸ್ತೆ ಫೆನ್ಸಿಂಗ್ ಮಾಡಿಲ್ಲ, ಆ ಕಡೆ ಈ ಕಡೆ ಬೇಲಿ ಹಾಕಿಲ್ಲ, ನಾವು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಜಾಯ್ನ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಹೊರಗಡೆ ಹೋಗ್ಬೋದು, ಅಲ್ಲಿ ಸರ್ವಿಸ್ ರಸ್ತೆ ಬೇಕಾಗಿಲ್ಲ. ಮೇನ್ ರೋಡೇ ಸರ್ವಿಸ್ ರಸ್ತೆಯಾಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಹಂಗಲ್ವಲ್ಲ, ಪೂರ್ತಿ ಫೆನ್ಸಿಂಗ್ ಮಾಡಿದ್ದೀವಿ, ಕೆಲವು ಕಡೆ ಎಲಿವೇಟೆಡ್ ತಗೊಂಡೋಗಿದ್ವಿ, ಸೊ ಜನಗಳು ರಸ್ತೆಗೆ ಬಂದು ಸೇರ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸರ್ವಿಸ್ ರಸ್ತೆ ಕಂಪಲ್ಸರಿ ಕೊಡಲೇಬೇಕು, ಅದು ಇಸ್ ಅ ಫಂಡಮೆಂಟಲ್ ರೈಟ್ಸ್ ಆಫ್ ಪೀಪಲ್ ಆಫ್ ದಟ್ ಪ್ಲೇಸ್. ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರಿ. ಇದರಲ್ಲಿ ನನಗನ್ಸುತ್ತೆ ಕನಿಷ್ಠ 30-40% ಮೇಲೆ ಇದು ಅವ್ಯವಹಾರ ನಡೆದಿದೆ. ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಹೋಗಿದೆ. ಅಲ್ಲಿ ಜನಗಳು ಮಂಡ್ಯದವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದರೆ ಪ್ರತಾಪ್ ಸಿಂಹನ್ಗೆ ಒಂದು 100 ಕೋಟಿಗೆ ಹೋಗಿದೆ ಅಂತ, ಬರೀ 100-100 ಕೋಟಿ ಹೋಗಿದೆ ಪ್ರತಾಪ್ ಸಿಂಹನ್ಗೆ, ಮಿಕ್ಕಿದ ಎಂಪಿಗಳು ಯಾರು ಕಣದ ತಗೊಂಡಿಲ್ಲ ಅಂತ ಜನಗಳು ಯಾರೋ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಸೋಮಶೇಖರ್ ಅಂತ ಯಾರೋ ಒಬ್ಬ, ಆ ಸೋಮಶೇಖರ್ ಅಂತ ಈ ನಮ್ಮ ಸುಮಲತಾ ಅವರ ಫಾಲೋವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಅದಕ್ಕೆ ಒಂದು ಪಾಪ ರಿಯಾಕ್ಟೇ ಮಾಡಲಿಲ್ಲ ಪ್ರತಾಪ್ ಸಿಂಗ್ ಅವರು, ರಾಸ್ತಿ ದಾರಿ ಉದ್ದದ ರಸ್ತೆ ನಾನೇ ಮಾಡಿದ್ದು ಅಂತ ಎಲ್ಲ ಫೇಸ್ಬುಕ್ ಲೈವ್ ಅಲ್ಲಿ ಪಾಪ ಕೊಚ್ಕೊತಾ ಇದ್ರು. ನರೇಂದ್ರ ಮೋದಿ ಬಂದಾಗ ಸ್ಟೇಜ್ಗೂ ತರಲಿಲ್ಲ, ಅವ್ರ ಹೆಸರೇ ಪ್ರಸ್ತಾವನೆ ಮಾಡಲ್ಲ ನರೇಂದ್ರ ಮೋದಿ ಪಾಪ ಪ್ರತಾಪ್ ಸಿಂಗ್ ಬಂದಾಗ, ಯಾರು ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ರು ಅವರು. ಈ ಥರ ವ್ಯವಸ್ಥೆ ಆಗಿದೆ. ಸೊ ಹಿಂಗೆ ಬಿ ಜೆ ಪಿ ಅವರು ಜನಗಳನ್ನ ದಿಕ್ತಪ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಮಾಡಲಿ. ಕೊನೆಯದಾಗಿ ನಾನು ಒಂದು ವಿಚಾರವನ್ನು, ಇನ್ನೊಂದು ವಿಚಾರನ ನಾನು ಹೇಳಬೇಕು ಅಂತಿದ್ದೀನಿ. ಈ ಬಿ ಜೆ ಪಿಯ ಭರವಸೆ ಅಂತ ಊರೆಲ್ಲ ಪೋಸ್ಟರ್ಸ್ ಹಾಕೊಂಡವರಲ್ಲ, ಏನು ಎಲೆಕ್ಷನ್ ಕಮಿಷನ್ ಕಣ್ಣು ಕಾಣ್ತಾ ಇಲ್ವಾ, ನಮ್ದು ಗ್ಯಾರಂಟಿ ಕಾರ್ಡ್ ಹಾಕಿದ್ದಂಥದ್ದೆಲ್ಲ ಕಿತ್ತಾಕೋದಲ್ಲ, ಈ ಟ್ರೈನ್ ಮೇಲೆಗಳಿದ್ದಾವೆ ಬೇರೆ ಬಿ ಜೆ ಪಿ ಭರವಸೆ ಅಂತ, ಟ್ರೈನ್ ಮೇಲಿದೆ, ಬಸ್ಗಳ ಮೇಲಿದೆ, ಹಳ್ಳಿ ಹಳ್ಳಿಗಳು ಗೋಡೆಗಳ ಮೇಲಿದೆ, ಯಾಕೆ ರಿಮೂವ್ ಮಾಡಿಲ್ಲ ನೀವು, ಯಾಕೆ ಮಾಡ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ವೆದರ್ ದಟ್ ಈಸ್ ಆಕ್ಟಿಂಗ್ ಎಸ್ ಎ ಏಜೆನ್ಸಿ ಆಫ್ ಬಿ ಜೆ ಪಿ, ಯು ಹ್ಯಾವ್ ಟು ಹಾವ್ ಕಾನೂನು ಎಲ್ಲರಿಗೂ ಒಂದೇ ಅಂದ್ರೆ ರೂಲ್ಸ್ ಇಸ್ ರಿಮೈನಿಂಗ್ ಫಾರ್ ಸೇಮ್ ಫಾರ್ ಎವರಿಬಡಿ, ಇಸ್ ಇಟ್ ನಾಟ್? ಅವ್ರನ್ನ ಯಾಕೆ ರಿಮೂವ್ ಮಾಡಿಲ್ಲ? ಈಗ ಇವತ್ತು ನಾನು ಟ್ರೈನಲ್ಲಿ ಬಂದೆ, ಟ್ರೈನಲ್ಲಿ ಎಲ್ಲ ಟ್ರೈನಲ್ಲೂ ಬಿ ಜೆ ಪಿಯ ಭರವಸೆ, ನರೇಂದ್ರ ಮೋದಿಯವರು ಯಾರೋ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಚಡ್ಡಾನ ಪಡ್ಡಾನ ಯಾರಿದ್ದು ಅವ್ರದ್ದು, ಆಮೇಲೆ ಇವರು ಅಮಿತ್ ಶಾದು, ಪಾಪ ನಮ್ಮ ಕರ್ನಾಟಕದ ಕ್ಯಾಪ್ಟನ್ 7 PM CM ದು, ಇದೆಲ್ಲ ಅವರೆಲ್ಲ ಇದ್ದೇ ಇದೆ, ಹಂಗೇನೆ ಅದು ತೆಗಿಲೇ ಇಲ್ಲ, ತೆಗಿತಾ ಇಲ್ಲ. ಯಾಕೆ ತೆಗಿತಾ ಇಲ್ಲ? ಎಲೆಕ್ಷನ್ ಕಮಿಷನ್ ನಿದ್ದೆ ಉಳಿತಾ ಇದೆಯಾ ಇದೆಯಾ, ಅಂದ್ರೆ ಬಿ ಜೆ ಪಿ ಅವರಿಗೆ ಸಪರೇಟ್ ಕಾನೂನು ಇದೆಯಾ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನ್ ಅಷ್ಟು ಪ್ರೊನೌನ್ಸ್. ಸೊ ಕೂಡಲೇ ಅದನ್ನು ತೆಗೆಸ್ಬೇಕು,
ಎಲ್ಲಾ ಕಡೆನೂ ಗೋಡೆ ಬರಗಳನ್ನು ಮಾಡಿದ್ರೆ ಅದು ಹರಿಸುವಂತ ಕೆಲಸವನ್ನ ಪೇಂಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಇಲ್ಲಾಂದ್ರೆ ನಾವು ಅದು ಪಕ್ಕದಲ್ಲಿ ಹೋಗಿ ನಮ್ಮ ಅಡ್ವರ್ಟೈಸ್ಮೆಂಟ್ನ ಅಂಟಿಸುವಂತ ಕೆಲಸವನ್ನ ಮಾಡ್ತೀವಿ.